ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಗ್ಯಾರಂಟಿ ಯೋಜನೆಗಳಿಂದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚು ಸ್ಥಾನ ಗೆಲುವು ಸಾಧಿಸಲು ಕಾರಣ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಮಾತೇ ಇಲ್ಲ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಂದ ಹೇಳಿಕೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಕಳೆದ ಬಾರಿ ಒಂದು ಸ್ಥಾನ ಗೆದ್ದಿದ್ದ ಕಾಂಗ್ರೆಸ್ ಪಕ್ಷ ಈ ಬಾರಿ 9 ಸ್ಥಾನವನ್ನು ಗೆಲ್ಲುವ ಮೂಲಕ ಹೆಚ್ಚು ಸ್ಥಾನವನ್ನು ಪಡೆದಿದ್ದೇವೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕಾರಣ. ಆದರೆ ನಾವು ಲೆಕ್ಕ ಹಾಕಿಕೊಂಡಿದ್ದ ಸ್ಥಾನ ನಮಗೆ ಸಿಗಲಿಲ್ಲ. ಆದರೂ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಮಾತೇ ಇಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ವರುಣಾ ಕ್ಷೇತ್ರದ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದರು. ನಾಯಕರು ನಮಗೆ ವಿಧಾನ ಪರಿಷತ್ತಿನ ಸದಸ್ಯ ಆಗುವಂಥ ಅವಕಾಶ ಕೊಟ್ಟಿದ್ದಾರೆ. ಕಳೆದ ಚುನಾವಣೆ 2020 ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯವರು ನಿಂತ್ಕೊಂಡು ಅವರು ಮುಖ್ಯಮಂತ್ರಿಗಳು ಅಭ್ಯರ್ಥಿ ಮಾಡಿದ್ದಾರೆ. ಹಾಗಾಗಿ ಅವರು ಸೇಫ್ ಆದಂಥ ಕ್ಷೇತ್ರದಲ್ಲಿದ್ದು ಅವರು ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡೋಕೆ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ವರುಣಾ ಕ್ಷೇತ್ರ ಬಿಟ್ಕೊಡಿ ಅಂತ ರೀತಿ ಹೇಳಿದರು. ಸೊ ಅದೇ ರೀತಿ ನಾನು ಅವ್ರ ಮಾತಿಗೆ ಒಪ್ಪಿಕೊಂಡು ಅದೇ ರೀತಿ ನಡ್ಕೊಂಡಿದ್ದೆ. ಹಾಗೆ ಹೇಳಿದರು ನೆಕ್ಸ್ಟ್ ಮುಂದೆ ಯಾವುದೇ ವಿಧಾನ ಪರಿಷತ್ ಸ್ಥಾನಕ್ಕೆ ಆಗಿ ಅದೇ ರೀತಿ ನಮ್ಮ ವರಿಷ್ಠರಿಗ ಕೊಟ್ಟಿದ್ದಾರೆ. ಸೊ ನಮ್ಮ ಜವಾಬ್ದಾರಿಯನ್ನು ವಹಿಸ್ಕೊಟ್ಟಿದ್ದಾರೆ. ವಿಧಾನ ಪರಿಷತ್ತು ಅಂತಂದರೆ ಅದು ಜೊತೆಗಳ ಚಾಪಿ ಮೇಲ್ಮನೆಗೆ ಅಲ್ಲಿ ಚರ್ಚೆಗಳು ಭಾಳಷ್ಟು ಗಂಭೀರವಾಗಿ ಗಂಭೀರವಾಗಿ ಆಗುತ್ತೆ. ಸೊ ಹಾಗಾಗಿ ಅಲ್ಲೂ ಕೂಡ ನಾನು ನಮ್ಮ ಕ್ಷೇತ್ರದ ಮತ್ತು ನಮ್ಮ ನಾಡಿನ ಜನರ ಕಮ್ಮಿಯಾಗಿ ಸಮಸ್ಯೆ ಬಗೆಹರಿಸೋದು. ಅಲ್ಲ ಸರ್, ಮುಂದೆ ಸಚಿವ ಸ್ಥಾನ ಏನಾದರೂ ಸಿಗೋ ಸಾಧ್ಯತೆ ಸರ್? ಈಗ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಗ್ಯಾರಂಟಿ ಹಿನ್ನಡೆ ಆಗಿಲ್ಲ. ನಾವು ಅಂದ್ಕೊಂಡಷ್ಟು ಸೀಟ್ಗಳು ಬಂದಿಲ್ಲ. ಆದರೆ ವೋಟ್ ಶೇರ್ ನಮ್ಮ ಕಳೆದ ಲೋಕಸಭಾ ಚುನಾವಣೆಯಿಂದ ಜಾಸ್ತಿ ಆಯಿತು. ಕಳೆದ ಚುನಾವಣೆಯಲ್ಲಿ BJP ಮತ್ತು JDS ಎರಡು ಕಂಬೈನ್ಡ್ ಎಷ್ಟು ವೋಟ್ ಶೇರ್ ಅವ್ರಿಗೆ ಬಂದಿತ್ತು ಅದಕ್ಕಿಂತ ಅವ್ರಿಗೆ ಬರೀ ಕಮ್ಮಿ ಬಂದಿದೆ. ಅದು ಸೀಟ್ಗಳ ಲೆಕ್ಕದಲ್ಲಿ ಜಾಸ್ತಿ ಬಂದಿದೆ. ಸೊ ಹಾಗಾಗಿ ನಮಗೆ ನಡೆ ಆಗಿಲ್ಲ. ನಾವು ಕಳೆದ ಬಾರಿ ಒಂದೇ ಲೋಕಸಭಾ ಸೀಟ್ ಗೆದ್ದಿದ್ವಿ, ಬಾದಲಿ ಬರೀ 9 ಸೀಟ್ಗಳನ್ನ ಗೆದ್ದಿದ್ವಿ. ಸೊ ಹಾಗಾಗಿ ನಮಗೆ ಹಿನ್ನಡೆ ಆಗಿಲ್ಲ. ಬದಲಾಗಿ ನಮ್ಮ ವೋಟ್ ಟ್ಯಾಲಿ ಜಾಸ್ತಿ ಆಗಿದೆ, ಸೀಟ್ಗಳ ಲೆಕ್ಕದಲ್ಲಿ ಕಮ್ಮಿ ಆಗಿದೆ. ನಾವು ಇನ್ನೂ ಹೆಚ್ಚಿನ ಸೀಟ್ಗಳು ಬರ್ತಿದ್ದೆ ನಿರೀಕ್ಷೆ ಮಾಡಿದ್ವಿ, ಆದರೆ ಅದಾಗಿಲ್ಲ. ಬಟ್ ಜನ ನಮ್ಮ ಗ್ಯಾರಂಟಿಗಳ ಬಗ್ಗೆ ಸಂತೋಷದಿಂದ ಇದ್ದು ವೋಟ್ ಹಾಕಿದ್ರಿಂದಲೇ ನಾವು ವೋಟ್ ಶೇರ್ ಜಾಸ್ತಿ. ಗ್ಯಾರಂಟಿ ನಿಲ್ಲಿಸ್ತೀನಿ ಅನ್ನೋ ಒಂದು ಊಹಾಪೋಹೆ ಈಗಾಗಲೇ ಮುಖ್ಯಮಂತ್ರಿಗಳು ಅದನ್ನು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಗ್ಯಾರಂಟಿ ಇಲ್ಲ. ನಾವು ಹೆಚ್ಚು ವಿಧಾನಸಭಾ ಚುನಾವಣೆ ಪ್ರಾಮಿಸ್ ಮಾಡಿದ್ವಿ 5 ವರ್ಷ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ. ಅದನ್ನು ಮುಂದುವರಿಸ್ತೀವಿ.